ನಮಗ್ ಬೇಕಾದವ್ರನ್ನ ಕರೆಸಿ ನಾವು ಸ್ಟೇಜ್ ಮೇಲೆ ಮಾಡಕ್ ಆತ ಇಲ್ಲ. ಎಲ್ಲ ಎಕ್ ಬಿಡೋದು, ಎಲ್ಲಾರು ಎಕ್ ಏನ್ ಸ್ಟೇಜ್ ಮೇಲೆ ಎಕ್ ಬಿಟ್ರೆ ಏನ್ ನಿಮ್ಗೆ ಇದು ಬಹುಮಾನ ಬಂದ್ಬಿಡ್ತದ? ನಿಂತ್ಕೊಂಡು ನಡ್ಸ್ಕೊಡ್ರಿ ಕಾರ್ಯಕ್ರಮನ, ಸ್ಟೇಜ್ ಮೇಲೆ ಎಕ್ಕೋದಲ್ಲ, ಸ್ಟೇಜ್ ಮೇಲೆ ಎಕ್ ಬಿಟ್ರೆ ಬರಲ್ಲ. ಹೌದಾ? ನೀವ್ ಎಷ್ಟು ನಿಲ್ಸಿರೋದು ಸರ್, ನಮ್ಗ ಅದಕ್ಕೆ ಸಂಬಂಧ ಇಲ್ಲ. ಇನ್ನೇನಣ್ಣ ಹೇಳಕ್ ಸರ್? ನಮಸ್ಕಾರ. ನಿನ್ನೆ ಮಧ್ಯಾಹ್ನ 3 ಗಂಟೆವರೆಗೂ ನಾವು ರೇಸ್ ಸ್ಟಾರ್ಟ್ ಮಾಡಿರಲಿಲ್ಲ. ಕಾರಣ ಏನಂತಂದ್ರೆ, ನಿನ್ನೆ ಸ್ವಲ್ಪ ವಾತಾವರಣ ಮಳೆ ಹಿಡ್ಕೊಂಡಿತ್ತು. ಬಟ್ ನಿನ್ನೆನೆ ಸಾಯಂಕಾಲ, ನಾವು ನಿನ್ನೆ 12 ಗಂಟೆ ಒಳಗೇನೆ ರೇಸ್ ಮುಗಿಸಿದ್ದೀರಿ. ಕೆಲವರು ಯಾರವ್ರು ಅಂದ್ರೆ ಕೈಲಾಗದವ್ರು, ಏನು ಜೀವನದಲ್ಲಿ ಸಾಧನೆ ಮಾಡಕ್ ಆಗದೇ ಇರೋರು, ಅವರು ಅವ್ರನ್ನ ಅಷ್ಟೇ ಹೇಳ್ಬೇಕು, ಇನ್ನೇನಕ್ಕೂ ಹೋಲಿಕೆ ಮಾಡಕ್ ಆಗಲ್ಲ ಅವ್ರನ್ನ. ಏನಣ್ಣ, ರೇಸ್ ನಿಂತೋಗ್ಬಿಟ್ಟೈತೆ, ಪಿಚ್ಚಲ್ಲಿ 2 ಅಡಿ ನೀರು ನಿಂತೈತೆ, ಬೇರೆ ಬರಬೇಡ್ರಿ ಅಂತ ಹಿಂಗೆ ಅಪಪ್ರಚಾರ ಇಲ್ದಿರ ಇರೋದು ಸೃಷ್ಟಿ ಮಾಡಿ. ಹೌದು, ಮಳೆ ಬಿದ್ದವಾಗ ನೀರು ಇರ್ತದೆ, ಭೂಮ್ ತಾಯಿ ನೀರು ಕುಡಿಯಲ್ಲ. ಏನಪ್ಪ, ಎಲ್ಲ ಅದನ್ನು ವಿಡಿಯೋಗಳು ಮಾಡಿ ಫೋಟೋಗಳು ಮಾಡಿ ಎಲ್ಲರೂ ಕಳಿಸಿದ್ರು, ದನ ಬರೋದು ಸ್ವಲ್ಪ ಲೇಟ್ ಆಯಿತು. ಆ ಕಾರಣಕ್ಕೆ ಯಶಸ್ವಿಯಾಗಿ ಏನು ಒಂದು ಮಗುಕ ಹೂವು ಆಡ್ದಿದ್ದಂಗೆ ಸಪ್ಲಾಮ್ ತಾಯಿ ನಮ್ಮ ಬಸಪ್ಪನವರು ನಮ್ಗೆ ಅಷ್ಟು ಸಹಕಾರ ಮಾಡಿಕೊಟ್ಟು ನಿನ್ನೆ ನಮ್ಗೆ ಭಾಷೆ ತಗೊಂಡೆ. ಇಲ್ಲಿ 4 ದಿನ ನೀವಿದ್ದು ನಮ್ಗೆ ನಡೆಸ್ಕೊಡ್ಬೇಕಂತ. ಏನಣ್ಣ ಅದೇ ಮಾತಿನಂತೆ, ಇವತ್ತು ಗೌಡಗೆರೆ ಶ್ರೀಕ್ಷೇತ್ರ ನಮ್ಮ ಚಾಮುಂಡೇಶ್ವರಿ ತಾಯಿ ಬಸಪ್ಪನವರು ಆಮೇಲೆ ನಮ್ಮ ಸಪ್ಲಾಮ್ ತಾಯಿ 4 ದಿನಾನು ಇಲ್ಲಿದ್ದು ಅವರು ನಮ್ಗೆ ನಡೆಸ್ಕೊಡ್ತಾವ್ರೆ. ಇಲ್ಲಿ ಬಂದು ಸೇರಿರ್ತಕ್ಕಂಥ ವೀಕ್ಷಕರು ಇರ್ಬೋದು, ರಾಸ್ನವ್ರು ಇರ್ಬೋದು, ಎಲ್ರ ಕೋರಿಕೆ ಒಂದೇ ಚೆನ್ನಾಗಿ ನಡೀಲಿ ಅಂತ. ಅಲ್ವೇನಪ್ಪ, ಈ ಮಾತ್ರದಲ್ಲೆಲ್ಲ ಅದೇ ತಾನೇ ಇರೋದು. ಆ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿ ಬೇರೆ ಥರ ವ್ಯತ್ಯಾಸಗಳು ನಡೆಯಲ್ಲ, ಅವ್ರ ಆಶೀರ್ವಾದ ನಮ್ಗೆ ಯಾವತ್ತೂ ಇರ್ತದೆ. ಆ ಕಾರಣಕ್ಕೆ ಜೀವನದಲ್ಲಿ ನಾವು ಏನಾದರೂ ನಾವು ಈ ತಾಯಿ ಭೂಮಿ ತಾಯಿಗೆ ನಾವು ಕೊಡುಗೆ, ನಮ್ಮ ರಾಜ್ಯಕ್ಕೆ ನಾವು ಕೊಡುಗೆ ಕೊಟ್ಟಿರಬೇಕು ಅಂತಂದರೆ 4 ಜನಕ್ಕೆ ನಾವು ಉಪಯೋಗ ಆಗಿರ್ತಕ್ಕಂಥ ಕೆಲಸ, ಒಳ್ಳೇದಾಗಿರ್ತಕ್ಕಂಥ ಕೆಲಸ ಮಾಡೋಣ ಅಲ್ವಾ. ಯಾವುದೋ ಒಬ್ರು ಒಂದು ಪ್ರೋಗ್ರಾಮ್ ಮಾಡ್ತಾವ್ರು ಅಂದರೆ ಅದರಲ್ಲಿ ತಪ್ಪುಗಳು ಕಂಡುಹಿಡಿಯೋದು, ಅದರಲ್ಲಿ ಏನೈತೆ ಲೂಪ್ ಹೋಲ್ಸ್ ಅದನ್ನ ಹಿಡಿದು ಹಾಕೋದು, ಇದೆಲ್ಲ ನಿಮ್ಮ ಕೈಯಲ್ಲಾದ್ರೆ ಸಹಕಾರ ಮಾಡ್ರಿ. ಅರ್ಥ ಆಯ್ತಾ? ದಯವಿಟ್ಟು ಯಾರನ್ನೂ ಬಿಂಬನೆ ಮಾಡಿಕೊಂಡು ಅದು ಸರಿ ಇದು ತಪ್ಪು ಅನ್ನೋದು ಬಿಟ್ಬಿಡ್ರಿ. ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳೋದು ಹೆಂಗೆ ಅನ್ನೋದು ತಿಳಿಸೋಣ ಅಲ್ವಾ. ತಪ್ಪನ್ನ ತಪ್ಪು ಅಂತ ಹೇಳಿಬಿಟ್ಟು ಸರಿ ಮಾಡ್ಕೊಳೋದು ಹೆಂಗೆ ಅಂತ ತಿಳಿಸ್ಬೇಕು ಅಲ್ವಾ. ಆ ಕಾರಣಕ್ಕೆ ನಿನ್ನೆ ಅಕ್ಕಿ ಅದು ಯಾರೋ ಪಾಪ ದಾನಿಗಳು ತಂದು ಕೊಟ್ಟಿದ್ರು, ಆ ಅನ್ನ ಮಾಡಿದ್ರೆ ಅದೇನೋ ಇದು ನುಚ್ಚಕ್ಕಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಎಷ್ಟು ಮೂಟೆ ಅಕ್ಕಿ ಹಾಕಿದ್ಯಾ ಸ್ವಾಮಿ ನೀನು? ಹಾಕೋ ಮಾಡೋ, ಗೊತ್ತಾಗ್ತದೆ ನಿನ್ಕ ಕಷ್ಟ ಸುಖ ಏನನ್ನೋದು. ಪ್ಲೇಟ್ಗಳು 1 ಲಕ್ಷ ಪ್ಲೇಟ್ ತಂದಿದ್ದೀನಣ್ಣ, 60,000 ಪ್ಲೇಟ್ ಖಾಲಿ ಮಾಡೋರು ಒಬ್ಬೊಬ್ರು 2-3, ಯಾಕಂದ್ರೆ ಬಿಸಿ ಅಂತೆ. ಅರ್ಥ ಮಾಡ್ರಿ ಎಲ್ಲೈತೆ ನಮ್ಮ ಸಮಾಜ, ಏನು ನೀವು ಮಾಡ್ತಾ ಇರೋ ಕೆಲಸಗಳಂತ. 3-4 ಪ್ಲೇಟ್ ತಗೊಳಕ್ ಬಿಸಾಕವ್ರು ನೀವೆಲ್ಲ ಮನುಷ್ಯರಾಗ್ತೀರ ನೀವು? ಹಾ, ಅನ್ನ ಹಾಕೋದ್ರಲ್ಲೂ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಹಾ, ಯಾರ ಹತ್ರ ದುಡ್ಡು ತಗೊಂಡೇನಲ್ಲ ಹಾಕ್ತಾವ್ರ ಅನ್ನನ ಹೇಳ್ರಿ. 3 ಪ್ಲೇಟ್ 4 ಪ್ಲೇಟ್ ನಾಲ್ಕು 5 ಪ್ಯಾಕೆಟ್ಗಳು ನೀರು. ಪಾಪ ಅವರು ದೊಡ್ಡಿವರು ಮುರಳಿ ಅಣ್ಣ ಅನ್ಬಿಟ್ಟು ಪಾಪ ಅವ್ರು ನಿನ್ನ ಕರ್ಸಕ್ಕಾಗಿಲ್ಲ. ನಮಗ್ ಬೇಕಾದವ್ರನ್ನ ಕರೆಸಿ ನಾವು ಸ್ಟೇಜ್ ಮೇಲೆ ಮಾಡಕ್ ಆತ ಇಲ್ಲ. ಎಲ್ಲ ಎಕ್ ಬಿಡೋದು, ಎಲ್ಲಾರು ಎಕ್ ಏನು ಸ್ಟೇಜ್ ಮೇಲೆ ಎಕ್ಬಿಟ್ರೆ ಏನ್ ನಿಮ್ಗೆ ಇದು ಬಹುಮಾನ ಬಂದ್ಬಿಡ್ತದ? ನಿಂತ್ಕೊಂಡು ನಡ್ಸ್ಕೊಡ್ರಿ ಕಾರ್ಯಕ್ರಮನ, ಸ್ಟೇಜ್ ಮೇಲೆ ಎಕ್ಕೋದಲ್ಲ, ಸ್ಟೇಜ್ ಮೇಲೆ ಎಕ್ಬಿಟ್ರೆ ಬರಲ್ಲ. ಹೌದಾ? ನೀವ್ ಎಷ್ಟು ನಿಲ್ಸಿರೋದು ಸರ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ನೇನಣ್ಣ ಹೇಳಕ್ ಸೆಟಲ್ ಮಾಡ್ಕೊಂಡು ಫೋಟೋಗಳು ಇಡೋದು. ಇವಾಗ ಎಲ್ಲ ಒಂದ್ ಹತ್ರ ರುಚಿ ಇರ್ತದೆ, ಅದ್ರ ನೀರ್ದು ಹಾಕ್ಬಿಟ್ರೆ ಏನಾಗ ಬಂದೋಗಿದ್ದ? ಇವಾಗ ನಡೀತಿಲ್ಲ ರೇಸ್, ನಡೀತಾ ಇಲ್ಲ, ದೇವ್ರಿಗೆ ಆಶೀರ್ವಾದ ಇಲ್ಲ. ಹಾ, ಅದ್ರಕ್ಕೆ ಒಳ್ಳೇದೇ ನಡೀತೈತೆ, ಒಳ್ಳೇದೇ ಮಾಡ್ರಿ. ಯೂಟ್ಯೂಬರ್ಸ್ ನಾನು ಹೇಳೋದು ಒಂದೇ, ಈ ಕೆಲವ್ರು ಇರ್ತಾರೆ ಅದೇನಂತಂದ್ರೆ ಅದು ಇರ್ಲೇಬೇಕಾದ್ರು ನಿಂದಿಸುವವ್ರು ಇರ್ಬೇಕು ಅಯ್ಯ ಅಂದಿ ಅಂತೆ ಅಂತ. ಹೌದಾ? ಆ ಅಂದಿಗಳನ್ನೆಲ್ಲ ಹಿಡಿಬೇಡ್ರಿ ಜಾಸ್ತಿ ನೀವು. ಹಾ, ನಾನು ಹೇಳೋದು ಅಷ್ಟೇನೆ, ಒಳ್ಳೇದು ಮಾಡ್ರಿ, ಒಳ್ಳೇದಾಗಲಿ, ರೇಸ್ ಯಶಸ್ವಿಯಾಗಿ ನಡೀತೈತೆ, ಜನಗಳ ಸಹಕಾರ ಹಂಗೆ ಐತೆ. ಒಂದ್ಸಲ ಎಲ್ರು ಸಪ್ಲಾಂ ತಾಯಿಕ ಜೈ ಅನ್ರಿ. ಬಸವೇಶ್ವರನ್ ಜೈ, ಜೈ ಹಳ್ಳಿಕಾರ್. ಎಲ್ಲಿನೂ ಪಿಚ್ನಲ್ಲಿ ಬಸವನ್ ದೇವ್ರನ್ನ ಕರೆಸಿ ಮಾಡೋದಿಲ್ಲ, ನಾನ್ ನಂಬಿರೋ ದೇವ್ರನ್ನೇ ನಾನು ಮಾಡೋದು. 100 ಜನ 100 ಹೇಳ್ಬೋದು, ಪಿಚ್ಚಲ್ಲಿ ಹೋದ್ರೆ ಓಡಾಡ್ಬಿಟ್ರೆ ಏಯ್ ಅವ್ರು ಓಡಾಡ್ರೇನೆ ಆಗೋದು. ನರ್ಮನುಷ್ಯನು ಎದೇನಾಗ ಕೂಟಿಲ ಇಕ್ಕೊಂಡು ಮೇಲೆ ಪೋಸ್ ಕೊಡೋದು, ಬಸವನ್ ದೇವ್ರ ಹಂಗಲ್ಲ ಇರೋದು, ಅಲ್ಲೇ ತೋರಿಸ್ಬಿಟ್ಟು ಓದ್ತಾ ಇರ್ತಾನೆ ಅಯ್ಯಪ್ಪನು. ಆಯಪ್ಪನ್ ಬಂದು ಆಯಪ್ಪನ್ ನನ್ನ ಬೆನ್ನೆಲುಬು, ನನ್ನನ್ನು ಕೇಳಿಸ್ಬೇಕಂತ ಕೋಟಿ ಜನ ಏನ್ ಬೇಕನ್ನ ಮಾಡ್ಬೋದು, ಆಯಪ್ಪನ್ನ ನಾನು ಬಿಡಲ್ಲ. ಏನಣ್ಣ ಇದ್ರ ನಾನು ಹೇಳಕ್ ಧೈರ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ, ಅದ್ರಕ ಯಾರು ಅಷ್ಟೇ ಮನಸ್ತಾಪಗಳು, ನಿಮ್ಮ ಪಕ್ಷಗಳು, ನಿಮ್ಮ ರಾಜಕೀಯಗಳು ಅಲ್ಲಿಕ್ರಿ ಇಲ್ಲಿಗೆ ತಂದು
ನನ್ಗೂ ಒಂದು ಬಣ್ಣ ಕಟ್ಟಿ, ನನ್ನ ಜೊತೆ ಇರ್ತಕ್ಕಂಥ ಹುಡುಗ್ರಿಗೆ ಬಣ್ಣ ಕಟ್ಟಿ ನಮ್ಮನ್ನೊಂದು ಪಕ್ಷಗಳು ಮಾಡಬೇಡ್ರಿ. ನಾವು ಮಾಡ್ತಾ ಇಲ್ಲ, ನಾವು ಪಕ್ಷದ ಪರವಾಗಿ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇದ್ರೆ ನಾವು ಮಾಡಿಲ್ಲ, ನಾವು ಮಾಡಲ್ಲ. ಯಾರು ಒಂದು ಸಣ್ಣ ಫಂಕ್ಷನ್ಗೆ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಬ್ಯಾನರ್ ಹಾಕೊಂಡು ಮಾಡ್ತಾರೆ, ನಮ್ಮ ಫಂಕ್ಷನ್ ಅಲ್ಲಿ ಒಂದೇ ಒಂದು ಫೋಟೋ ಬ್ಯಾನರ್ ನೀವು ತೋರಿಸ್ಬಿಟ್ರೆ, ನೀವು ಹೇಳಿದ್ದು ನಾನು ಕೇಳ್ತೀನಿ. ಇಲ್ಲ, ನಾನು ನೋಡಕ್ ಸಾಧ್ಯ ನಂಗೆ ಬೆಳೆ ಪರದೆ ಕಟ್ಟು ನಾವು ಮಾಡ್ತಾ ಇರೋದು ಫಂಕ್ಷನ್ ಇವತ್ತು. ಅರ್ಥ ಆಯ್ತಾ? ಕಷ್ಟ ಬಿದ್ದವನ್ಗೆ ಎಲ್ಲಿದ್ರು ಗೌರವ ಸಿಕ್ಕೇ ಸಿಗ್ತದೆ. ಬ್ಯಾನರ್ ಹಾಕ್ಬಿಟ್ಟಿದ ತಕ್ಷಣ ಬರಲ್ಲ, ಇಲ್ಲ ಪಬ್ಲಿಸಿಟಿ ಕೊಟ್ಬಿಟ್ರೆ ಬರಲ್ಲ. ಅದಕ್ಕೆ ಅವ್ರ ಆಶೀರ್ವಾದ ಐತೆ. ಕಷ್ಟ ಬಿದ್ದವ್ರಕ್ಕ ನನ್ನ ಕಡೆ ನಿಂಕ ಯಾರು ಕಷ್ಟ ಬಿದ್ದವ್ರೆ ನಾನು ನೋಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಅವ್ರ ಗೌರವ ಐತೆ. ಇಲ್ಲಿ ನಾನು ಗೌರವ ಕೊಡಕ್ ಆಗಲ್ಲ, ನನ್ಗೆ ಗೊತ್ತಾಗ್ಬಿಡ್ತು. ನಾನು ನನ್ಗೆ ಎಲ್ಲಿ ಬೇಕು ಅಲ್ಲಿ ನಾನು ಜಾಗ ಕರ್ಕೊಂಡು ನಾನು ಕೊಡ್ತೀನಿ. ಏನಣ್ಣ, ಸಹಕಾರ ಇರ್ಬೇಕು ಅಷ್ಟೇ ಅಷ್ಟೇ ತಾನೆ ಅಣ್ಣ? ಅಷ್ಟೇ. ಇಲ್ಲಿ ಬಂದಿರೋರ್ಗೆ ಯಾರಕ್ಕೂ ಏನೋ ಆಗ್ತೀರಾ ಇರಂಗೆ ಬಸಪ್ಪನ ಕೇಳ್ಕೊಂಡಣ, ಸಪ್ಲಮ್ಮನ ಕೇಳ್ಕೊಳಣ, ಅಯ್ಯಮ್ಮನ್ಕೂ ಒಂದು ಮರಿ ಹೊಡೆದು ಕಳಿಸಿ, ಆ ತಾಯಿನೂ ಕಳಿಸ್ತೀನಿ, ಈ ಅಪ್ಪನವ್ರಿಗೆ ಏನೋ ನನ್ನ ಕೈನಿಕ್ ಆಗೋದು ಮಾಡಿ ಕಳಿಸಿ, ಭಾನುವಾರ ಬೀಳ್ಕೊಡಿ. ಏನಣ್ಣ, ಅದವರೆಗೂ ಇರ್ತದೆ. ಯಾರೇ ಇರ್ಬೋದು, ನಿಮ್ಗೆ ಏನಾನ ಮಾಡಿಸಿರೋದಿರ್ಬೋದು, ಏನೇ ಇರ್ಬೋದು, ಆ ಅಪ್ಪನ ಇಲ್ಲೇ ಇರ್ತಾನೆ ಮೂರು ದಿನ. ಹೋಗಿ ಆ ತಾಯಿ ಪಾದ ಕೇಳ್ಕೊಂಡು ನಿಮ್ದು ಏನೇ ಇದ್ರು ಕಷ್ಟ ಕಾರ್ಪಣ್ಯಗಳ ಎಂಬನ್ ನೀಗಿಸ್ತಾಳೆ. ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ, ಯಾಕಂದ್ರೆ ನಂದೇ ಒಂದು ಉದಾಹರಣೆ. ಆ ಕಾರಣಕ್ಕ ನೀವು ನಂಬಿದ್ರೆ ಭಗವಂತನು, ನಂಬಿದ್ರೆ ಭಗವಂತನು, ನಂಬಿಲ್ಲ ಅಂದ್ರೆ ಏನೂ ಇಲ್ಲ. ಏನಣ್ಣ, ಅದು ಬೂಟ ಅಟ್ಕೆನೆ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಅದು ನಮ್ಗೆ ಬೇಕಾಗಿಲ್ಲ. ನಂಬಿಕೆನೆ ದೇವ್ರು. ನಾವು ಇವತ್ತು ಮಲಗುತ್ತೀರಿ, ಬೆಳಗ್ಗೆ ಕೆದ್ದೋಳ್ತೀರ ಅನ್ನೋದು ಗ್ಯಾರಂಟಿ ಯಾರನ್ನ ಕೊಟ್ರೆ ನೀವು ಕೇಳ್ದಷ್ಟು ದುಡ್ಡು ನಾನು ಕೊಡ್ತೀನಿ. ಆಯ್ತೇನಣ್ಣ, ಜೀವಕ್ಕೆ ಗ್ಯಾರಂಟಿ ಇಲ್ಲ. ಅಂತ ಬದುಕಿನಲ್ಲಿ ಇರ್ಬೇಕಾದ್ರೆ ನಂಬಿಕೆನೆ ದೇವ್ರು ಅಲ್ವಾ? ಇವಾಗ ನಿನ್ನೆ ನಡೆಯಲ್ಲ ಅಂತ ಕೋಟಿ ಜನ ಹೇಳ್ರು, ನಡೀತದೆ ಅಂತ ನನ್ನ ನಂಬಿಕೆ ನಡೆದಿತ್ತು ಅಲ್ವಾ? ಅದಕ್ಕೆ ಅವ್ರನ್ನ ನಂಬಾನ, ಅವ್ರು ನಮಗೆ ಮಾಡ್ತಾರೆ ಅಲ್ವಾ? ಎಲ್ರಿಗೂ ಹೇಳೋದಷ್ಟೇನೆ. ಇವಾಗ ಓರಿಗಳು ಹಾಕೊಂಡು ಬಂದಿರೋರು ಇರ್ಬೋದು, ನಿನ್ನೆ ದನಗಳು ಹಾಕೊಂಡು ಹೋಗಿರೋರು ಇರ್ಬೋದು, ನಾಳೆ ಎತ್ತುಗಳು ಹಾಕೊಂಡು ಬರೋರು ಇರ್ಬೋದು, ಒಳ್ಳೇದೇ ಇಕ್ಕೊಂಬರ್ರಿ ಮನಸ್ಸಾಗ. ಅರ್ಥ ಆಯ್ತಾ? ನಿಮ್ದೇನೇ ಜಾಗಗಳಿದ್ರು ಈ ಚೈಕ್ರಿ ಈ ಚೈಕ್ರಿ ಮಾತಾಡ್ಕೊಡ್ದು, ಏನ ಹಿಂಗೆ ಹಿಂಗೆ ಅಂತ ಇದ್ ಏನು ಹೇಳಕ್ ಬರ್ತೀಯ ನೀನೆ? ಒಗ್ಗಟ್ಟಿಗೆ ಇನ್ನೊಂದು ಹೆಸರೇ ಹೊರತೂರು ಸಂತೋಷ ಅಣ್ಣ. ಸಂತೋಷ ಅಣ್ಣ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.